Hi friends, welcome back to my channel. ಇವತ್ತು ಕೂಡ ಮ್ಯಾಚಿಂಗ್ ಬ್ಲೌಸ್ಗಳನ್ನು ಹೇಗೆ ಸೆಟ್ ಮಾಡಬೇಕು ಅನ್ನೋ ವಿಷಯ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈ ವಿಡಿಯೋವನ್ನು ಶೂಟ್ ಮಾಡಿದಾಗ ಬ್ಯಾಕ್ಗ್ರೌಂಡಲ್ಲಿ ಬಹಳನೇ ನಾಯ್ಸ್ ಇತ್ತು, ಗಲಾಟೆ ಇತ್ತು. ಆ ಕಾರಣ ಈ ವಿಡಿಯೋಗೆ ನಾನು ವಾಯ್ಸ್ ಓವರ್ ಮಾಡೋ ಅನಿವಾರ್ಯ. ದಯವಿಟ್ಟು ಅರ್ಥ ಮಾಡ್ಕೋತೀರಿ ಅಂತ ಈಗ ವಿಡಿಯೋವನ್ನು ಶುರು ಮಾಡ್ತೀನಿ. ಇವತ್ತು ಕೂಡ ನಾನು ಮಾಡಿರೋ ಬ್ಲೌಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಸೀರೆ ನೋಡೋಣ. ಈ ಸೀರೆ ಆರೆಂಜ್ ಮತ್ತು ಗೋಲ್ಡ್ ಕಾಂಬಿನೇಷನಲ್ಲಿದೆ, ರನ್ನಿಂಗ್ ಬ್ಲೌಸ್ ಇದೆ. ಇದಕ್ಕೆ ನಾನು ಈ ರೀತಿ ಬ್ಲ್ಯಾಕ್ ವಿತ್ ಪೀಚ್ ಕಾಂಬಿನೇಷನಲ್ಲಿರೋ ಬ್ಲೌಸನ್ನು ಮ್ಯಾಚ್ ಮಾಡ್ತೀನಿ. ಜೊತೆಗೆ ಇದಕ್ಕೆ ಇನ್ನೊಂದು ಬ್ಲೌಸನ್ನು ಕೂಡ ನಾನು ಹಾಕ್ತೀನಿ, ನೇವಿ ಬ್ಲೂ ಕಾಂಬಿನೇಷನ್ ಬ್ಲೌಸನ್ನು. ಈಗ ಈ ಬ್ಲೌಸ್ ಬಗ್ಗೆ ಮಾತಾಡ್ತೀನಿ. ಈ ಸ್ಯಾರಿಗೆ ರನ್ನಿಂಗ್ ಬ್ಲೌಸನ್ನು ಹಾಕೋದ್ರಿಂದ ಅಷ್ಟು ಸೂಟಬಲ್ ಅಲ್ಲ, ಹಾಗಾಗಿ ನಾನೇ ಈ ಬ್ಲೌಸನ್ನು ಡಿಸೈನ್ ಮಾಡಿದ್ದೀನಿ. ಈ ಬ್ಲೌಸನ್ನು ಹೇಗೆ ಮಾಡಿದೆ ಅನ್ನೋ ವಿಡಿಯೋನು ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿರ್ತೀನಿ. ತುಂಬಾ ಈಸಿಯಾಗಿ ಮಾಡುವಂತಹ ಬ್ಲೌಸ್ ಇದು. ಈ ಬ್ಲೌಸಿಗೆ ನಾನು ಇದೊಂದೇ ಸ್ಯಾರಿ ಅಲ್ಲ, ಇನ್ನೊಂದೆರಡು ಸ್ಯಾರಿಗೂ ಕೂಡ ನಾನು ಮ್ಯಾಚ್ ಮಾಡ್ತೀನಿ. ಈ ಸ್ಯಾರಿ ನೋಡೋದಾದರೆ ಇದು ವೆರಿ ಬ್ಯೂಟಿಫುಲ್ ಮತ್ತು ಗ್ರ್ಯಾಂಡ್ ಸ್ಯಾರಿ, ಕಾಟನ್ ಸ್ಯಾರಿ, ಕಾಟನ್ ಸಿಲ್ಕ್ ಸ್ಯಾರಿ ಇದು. ಇದು ನೋಡ್ತಾ ಇರೋದು ಪಲ್ಲು, ರಿಚ್ ಪಲ್ಲು ಕೊಟ್ಟಿದ್ದಾನೆ, ಮತ್ತು ಅಲ್ಲಲ್ಲೇ ಬ್ಲ್ಯಾಕ್ ಬುಟಾಸ್ ಮತ್ತು ಗೋಲ್ಡ್ ಬುಟಾಗಳನ್ನು ನೀವು ನೋಡ್ಬೋದು. ಸ್ಯಾರಿ ಪೂರ್ತಿ ಈ ಗೋಲ್ಡ್ ಬುಟಾ ಮತ್ತು ಬ್ಲ್ಯಾಕ್ ಬುಟಾಸ್ಗಳಿದ್ದಾವೆ. ಸ್ಯಾರಿ ತುಂಬಾ ಎಲಿಗೆಂಟಾಗಿದೆ, ಮತ್ತು ಇದಕ್ಕೆ ರನ್ನಿಂಗ್ ಬ್ಲೌಸ್ ಕೊಟ್ಟಿದ್ದಾರೆ. ಹಾಗಾದರೆ ನಾನು ಆ ರನ್ನಿಂಗ್ ಬ್ಲೌಸನ್ನು ಕಟ್ ಮಾಡಿಲ್ಲ, ಇದೇ ಈಗ ತೋರಿಸ್ತಾ ಇದ್ದೀನಲ್ಲ ಅದೇ ಬ್ಲೌಸು, ಅದನ್ನು ಹಾಗೇ ರಿಟರ್ನ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ, ಈ ರೀತಿ ಕಾಂಬಿನೇಷನಲ್ಲಿ ಹಾಕ್ಕೊಂಡಾಗ ತುಂಬಾ ಗುಡ್ ಮ್ಯಾಚ್ ಅಂತ ಹೇಳ್ಬೋದು. ಈ ಬ್ಲೌಸನ್ನು ನಾನು ಈ ಬ್ಲ್ಯಾಕ್ ಕಲರ್ ಬಟ್ಟೆ ಮೇಲೆ, ಬಟ್ಟೆ ಪೀಸ್ ಮೇಲೆ ನಾನು ಈ ಪೀಚ್ ಕಲರ್ ಸಿಲ್ಕ್ ಥ್ರೆಡನ್ನು ಯೂಸ್ ಮಾಡಿದಂಥ ಬ್ಲೌಸ್ ಇದು. ಆಲ್ರೆಡಿ ಈ ವಿಡಿಯೋವನ್ನು ನಾನು ಡೀಟೇಲಾಗಿ ಹಾಕಿದ್ದೀನಿ ಹೇಗೆ ಮಾಡೋದು ಅಂತ. ನೀವು ಒಂದ್ಸರಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೋಡಿದಾಗ ಈ ವಿಡಿಯೋ ಸಿಗುತ್ತೆ, ನೀವು ಕೂಡ ಈಸಿಯಾಗಿ ಒಂದ್ಸರಿ ಟ್ರೈ ಮಾಡ್ಬೋದು. ಇವೆಲ್ಲ ಬ್ಲೌಸ್ಗಳನ್ನು ನಾನು ಏನು ಜಾಸ್ತಿ ಖರ್ಚು ಮಾಡ್ದೇ ಮಾಡಿದಂತಹ ಬ್ಲೌಸ್ಗಳು. ಈ ಸ್ಯಾರಿಗೆ ಇನ್ನೊಂದು ಸ್ಪೆಷಾಲಿಟಿ ಏನು ಅಂತಂದರೆ, ಈ ಸ್ಯಾರಿಗೆ ಹಾಕಿರುವಂಥ ಕುಚ್ಚು. ಆ ಕುಚ್ಚು ಕೂಡ ಅಷ್ಟೇ ನೋಡಿ, ಪಲ್ಲು ನೋಡ್ತಾ ಇದ್ದೀರಿ, ಪಲ್ಲು ಕೂಡ ಗ್ರ್ಯಾಂಡಾಗಿದೆ, ಫಂಕ್ಷನ್ ವೇರ್ ಕೂಡ ಆಗುತ್ತೆ ಈ ಸ್ಯಾರಿ. ಇದಕ್ಕೆ ಸ್ಪೆಷಾಲಿಟಿ ಬಂದು ಕುಚ್ಚು, ಉಲ್ಲನ್ನನ್ನು ಯೂಸ್ ಮಾಡಿ ಹಾಕಿದಂಥ ಕುಚ್ಚು. ಇದ್ರ ವಿಡಿಯೋನೂ ಕೂಡ ನೀವು ಡಿಸ್ಕ್ರಿಪ್ಷನಲ್ಲಿ ನೋಡ್ಬೋದು. ಸೀರೆ ಉಟ್ಟಾಗ ಹೇಗೆ ಕಾಣಿಸುತ್ತೆ ಅನ್ನೋ ಫೋಟೋವನ್ನು ಈಗ ನೀವು ನೋಡ್ತಾ ಇದ್ದೀರಿ. ಈ ಥರ ಸೀರೆಗಳಿಗೆ ನೀವು ರನ್ನಿಂಗ್ ಬ್ಲೌಸ್ ಇದ್ದಾಗ ಅದೇ ರೀತಿ ಸೀರೆಯನ್ನು ಬ್ಲೌಸನ್ನು ಕಟ್ ಮಾಡಿದಾನೆ ಉಟ್ಕೊಂಡಾಗ ಜಾಸ್ತಿ ನರಗೆಗಳು ಬರುತ್ತೆ. ನೆಕ್ಸ್ಟು ಬ್ಲೌಸನ್ನು ನೋಡೋಣ. ನೆಕ್ಸ್ಟು ನಾನು ತೋರಿಸಿಕೊರಟಿರೋ ಬ್ಲೌಸು ನೆಟ್ ಬ್ಲೌಸು. ಇದು ಕೂಡ ಬೋಟ್ ನೆಕ್ ಬ್ಲೌಸು, ಆದರೆ ಸ್ಲೀವ್ಸ್ಗೆ ಮತ್ತು ಬ್ಯಾಕ್ ಸೈಡ್ಗೆ ನೆಟ್ಟನ್ನು ಹಾಕಿರ್ತೀನಿ. ಸ್ಲೀವ್ಸಿಗೆ ಟ್ರಾನ್ಸ್ಪರೆಂಟ್ ಇರುತ್ತೆ, ಅದಕ್ಕೆ ಲೈನಿಂಗ್ ಹಾಕಿರಲ್ಲ. ಬ್ಯಾಕ್ ಸೈಡು ಅಷ್ಟೇ, ಆ ನೆಟ್ ಜೊತೆಗೆ ಒಂದು ಶಂಕು ಮೋಟಿವನ್ನು ಹಾಕಿದ್ದೀನಿ. ಇದು ರೆಡಿ ಸಿಗುವಂಥ ಅಂಗಡಿಯಲ್ಲಿ ಸಿಗುವಂಥ ಮೋಟಿವ್ ಇದು. ಯಾವುದೇ ಫ್ಯಾನ್ಸಿ ಸ್ಟೋರ್ಗೆ ಹೋದ್ರೂ ಡಿಫ್ರೆಂಟ್ ಶೇಪ್ ಮೋಟಿವ್ಸ್ಗಳನ್ನು ಸಿಗುತ್ತೆ. ಈಗ ಫಸ್ಟು ಈ ಬ್ಲೌಸನ್ನು ನಾನು ಈ ಸ್ಯಾಟಿನ್ ಪ್ಲೇನ್ ಸ್ಯಾರಿಗೆ ಮ್ಯಾಚ್ ಮಾಡ್ತಾಯಿದ್ದೀನಿ. ಈ ಸ್ಯಾರಿಗೆ ಇನ್ನೊಂದು ಮಿರರ್ ವರ್ಕ್ ಬ್ಲೌಸನ್ನು ಕೂಡ ನಾನು ಮಾಡಿದ್ದೀನಿ, ಅದು ಕೂಡ ವಿಡಿಯೋದಲ್ಲಿ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಮಿರರ್ ವರ್ಕ್ ಬ್ಲೌಸನ್ನು. ಜೊತೆಗೆ ಈ ರೀತಿ ಬ್ಲೌಸನ್ನು ಕೂಡ ಹಾಕೋದ್ರಿಂದ ಒಂದು ಒಳ್ಳೆಯ ಕಾಂಬಿನೇಷನ್ ಮತ್ತು ವೆರಿ ಬೆಸ್ಟ್ ಮ್ಯಾಚ್ ಕೂಡ. ಡಿಸ್ಟೆಂಪರ್ ಗ್ರೀನಿಗೆ ಈ ನೆವಿ ಬ್ಲೂ ಒಳ್ಳೆಯ ಬೆಸ್ಟ್ ಮ್ಯಾಚ್. ನೋಡಿ, ನೀವು ಫೋಟೋ ನೋಡ್ತಾ ಇದ್ದೀರಿ. ನೆಕ್ಸ್ಟ್ ಅದೇ ಬ್ಲೌಸಿಗೆ ನಾನು ಇನ್ನೊಂದು ಸೀರೆಯನ್ನು ಕೂಡ ಮ್ಯಾಚ್ ಮಾಡ್ತೀನಿ. ಇದು ಮೈಕ್ರೋನೆಟ್ ಕಾಟನಲ್ಲೇ ಮೈಕ್ರೋನೆಟ್ ಸ್ಯಾರಿ ಇದು. ಸ್ಮಾಲ್ ಚೆಕ್ಸ್ ಇದೆ, ನೆಟ್ ಥರ ಅನಿಸುತ್ತೆ. ಇಲ್ಲಿ ಇದು ಕೊಟ್ಟಂಥ ಬ್ಲೌಸು ಕ್ರೀಮು, ರಾ ಸಿಲ್ಕಲ್ಲಿ ಕ್ರೀಮ್ ಬ್ಲೌಸನ್ನು ಕೊಟ್ಟಿದ್ದಾರೆ. ಯಾಕಂದರೆ ಅಲ್ಲಿ ಬಾರ್ಡ್ರಲ್ಲಿ ಕ್ರೀಮ್ ಇದೆ, ಮತ್ತು ಎಂಬ್ರಾಯ್ಡ್ರಿ ಇದೆ ಸ್ಯಾರಿಗೆ, ಅಲ್ಲೂ ಕೂಡ ಕ್ರೀಮ್ ಇದೆ. ಆದರೆ ಅದು ಬೆಸ್ಟ್ ಮ್ಯಾಚ್ ಅನಿಸಲ್ಲ. ಅದಕ್ಕೋಸ್ಕರ ನೀವಿಲ್ಲಿ ಗಮನಿಸಿದಾಗ ಸೀರೆಲೂ ಕೂಡ ಶಂಕು ಮೋಟಿವ್ಸ್ ಇದೆ, ನೆವಿ ಬ್ಲೂ ಇದೆ, ಮತ್ತು ಕ್ರೀಮ್ ಇದೆ, ಐ ಮೀನ್ ಗೋಲ್ಡ್ ಕಲರ್ ಇದೆ. ಹಾಗಾಗಿ ಈ ಬ್ಲೌಸನ್ನು ನಾನು ಈ ಬ್ಲೌಸನ್ನು ಈ ಸೀರೆಗೆ ಮ್ಯಾಚ್ ಮಾಡ್ತಾ ಇದ್ದೀನಿ. ಸೀರೆ ಪೂರ್ತಿ ಎಂಬ್ರಾಯ್ಡ್ರಿ ಇದೆ, ಶಂಕು ಮೋಟಿವ್ಸಲ್ಲಿ ಎಂಬ್ರಾಯ್ಡ್ರಿಯನ್ನು ಮಾಡಿದ್ದಾರೆ.
ತುಂಬಾ ಚೆನ್ನಾಗಿದೆ ಸೀರೆ. ಅದಕ್ಕೆ ಈ ಬ್ಲೌಸನ್ನು ಹಾಕಿದಾಗ ಒಳ್ಳೆ ಲುಕ್ ಕೊಡುತ್ತೆ. ಇಲ್ಲಿ ನೋಡಿ, ನೆವಿ ಬ್ಲೂ, ಶಂಕು ಮೋಟಿವ್ಸು ಮತ್ತು ಕ್ರೀಮ್ ಇದೆ, ಕ್ರೀಮ್ ಕಲರ್ ಎಲ್ಲವೂ ಕೂಡ ಮ್ಯಾಚ್ ಆಗ್ತಾ ಇದೆ. ಹಾಗಾಗಿ ನನ್ನ ಸಜೆಷನ್ ಏನು ಅಂತಂದರೆ, ಕೆಲವು ಸಾರಿ ಬ್ಲೌಸ್ಗಳು ವಿತ್ ಬ್ಲೌಸ್ಗಳು ಮ್ಯಾಚ್ ಆಗದಿದ್ರೂ ಕೂಡ ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ ಮ್ಯಾಚ್ ಮಾಡಬೇಕಾಗತ್ತೆ. ಈಗ ಅದು ಉಟ್ಟಾಗ ಹೇಗೆ ಕಾಣಿಸುತ್ತೆ ಅನ್ನೋ ಫೋಟೋವನ್ನು ನೋಡೋಣ. ನೆಕ್ಸ್ಟ್ ಮ್ಯಾಚನ್ನು ನೋಡೋಣ. ಸೇಮ್ ಬ್ಲೌಸನ್ನು ನಾನು ಇನ್ನೊಂದು ಸ್ಯಾರಿಗೆ ಕೂಡ ಮ್ಯಾಚ್ ಮಾಡ್ತಾಯಿದ್ದೀನಿ. ಈಗ ನಾನು ಮ್ಯಾಚ್ ಮಾಡೋ ಸ್ಯಾರಿ ಇದು, ಡಿಸ್ಟೆಂಪರ್ ಗ್ರೀನಿಗೆ ನೆವಿ ಬ್ಲೂ ಬಾರ್ಡರ್ ಇರುವಂಥ ಸ್ಯಾರಿ. ಇದು ಥ್ರೆಡ್ ವೀವಿಂಗ್ ಇದೆ ಬಾರ್ಡರಿಗೆ, ತುಂಬಾ ಚೆನ್ನಾಗಿದೆ ಸ್ಯಾರಿ ಕಾಂಬಿನೇಷನ್ನು. ಆದರೆ ಕೊಟ್ಟಂಥ ಬ್ಲೌಸು ಅಷ್ಟು ಸೂಟ್ ಆಗೋಲ್ಲ, ತೋರಿಸ್ತೀನಿ ನೋಡಿ. ನೋಡಿ, ಅದಕ್ಕೆ ಕೊಟ್ಟಂಥ ಬ್ಲೌಸು ಸ್ಟ್ರೈಪ್ಸಲ್ಲಿದೆ, ನೆವಿ ಬ್ಲೂ ಮತ್ತು ಗೋಲ್ಡ್ ಸ್ಟ್ರೈಪ್ಸಲ್ಲಿದೆ. ಇಲ್ಲಿ ಗಮನಿಸ್ಬೋದು ವಿತ್ ಬಾರ್ಡರ್, ಸೇಮ್ ಬಾರ್ಡರನ್ನು ಕೊಟ್ಟಿದ್ದಾರೆ. ನನಗೆ ಈ ಸ್ಯಾರಿಗೆ ಈ ಬ್ಲೌಸ್ ಅಷ್ಟು ಸೂಟಬಲ್ ಮ್ಯಾಚ್ ಅನಿಸ್ಲಿಲ್ಲ. ನೋಡಿ, ಬಾರ್ಡರ್ನ ನೋಡಿದ ತಕ್ಷಣ ಗೊತ್ತಾಗುತ್ತೆ. ಹಾಗಾಗಿ ನಾನೇನು ಮಾಡ್ತೀನಿ ಅಂತಂದರೆ, ಈ ಬ್ಲೌಸನ್ನು ನಾನು ಅದು ಕಟ್ ಮಾಡಲೇಬೇಕಿತ್ತು. ಅದು ರನ್ನಿಂಗ್ ಇದ್ದಿದ್ದರೆ ನಾನು ಹಾಗೆ ಬಿಡ್ತಾ ಇದ್ದೆ. ಇದು ಪಲ್ಲು ಆದಮೇಲೆ ಇದ್ದದ್ರಿಂದ ನಾನು ಬ್ಲೌಸನ್ನು ಕಟ್ ಮಾಡಿ ತೆಗೆದಿದ್ದೀನಿ. ಅದಕ್ಕೆ ನಾನು ಈಗ ನೆಟ್ ಬ್ಲೌಸನ್ನು ಮ್ಯಾಚ್ ಮಾಡಿ ಹಾಕೋತೀನಿ. ಈ ರೀತಿ ನೀವು ನಿಮ್ಮದೇ ಆದಂಥ ಕ್ರಿಯೇಟಿವ್ ಐಡಿಯಾಸನ್ನು ಯೂಸ್ ಮಾಡಿ ನೀವು ಬ್ಲೌಸನ್ನು ಮ್ಯಾಚ್ ಮಾಡೋದ್ರಿಂದ ಸೀರೆಗೆ ಒಂದು ಒಳ್ಳೆ ಮೆರುಗು ಸಿಗುತ್ತೆ. ಈ ನನ್ನ ವೀಡಿಯೋಸ್ಗಳಲ್ಲಿ ಭಾಳಷ್ಟು ವೀಡಿಯೋಸ್ಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ನಾನು ಹೇಗೆ ಕ್ರಿಯೇಟಿವ್ ಐಡಿಯಾಸಿಂದ ಡಿಸೈನರ್ ಬ್ಲೌಸನ್ನು ಮಾಡ್ತೀನಿ ಅಂತ. ದಯವಿಟ್ಟು ನೀವು ಒಂದ್ಸರಿ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನೋಡಿದಾಗ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ, ಒಂದ್ಸರಿ ವಿಸಿಟ್ ಮಾಡಿ. ಈ ನನ್ನ ವೀಡಿಯೋಸ್ಗಳು ನಿಮಗೆ ಹೆಲ್ಪ್ ಆಗ್ತಾಯಿದೆ ಅನಿಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನೀವು ಸಪೋರ್ಟ್ ಮಾಡೋದ್ರಿಂದ ಮತ್ತಷ್ಟು ಕ್ರಿಯೇಟಿವ್ ಐಡಿಯಾಸ್ ವೀಡಿಯೋಗಳನ್ನು ನಾನು ಅಪ್ಲೋಡ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಸೀರೆಯಲ್ಲಿ ಹೇಗೆ ಕಾಣಿಸ್ತೀನಿ ಅಂತ ನೋಡೋಣ. ಈ ಬ್ಯೂಟಿಫುಲ್ ಲುಕ್ ನಿಮಗೋಸ್ಕರ. ಈಗ ನಾನು ಹಾಕಿರೋ ಎಲ್ಲ ಬ್ಲೌಸ್ಗಳು ಕೂಡ ತುಂಬಾ ಕಮ್ಮಿ ಖರ್ಚಲ್ಲಿ ಮಾಡ್ಕೊಳ್ಳುವಂಥ ಬ್ಲೌಸು. ಈ ರೀತಿ ಬ್ಲೌಸ್ಗಳನ್ನು ನೀವೇ ಡಿಸೈನ್ ಮಾಡೋದ್ರಿಂದ ಮತ್ತು ಹಾಕೊಳ್ಳೋದ್ರಿಂದ ಆ ಖುಷಿನೇ ಬೇರೆ, ಮತ್ತು ನಿಮ್ಗೊಂದು ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಮತ್ತು ಹಣನೂ ಉಳಿಸ್ದಂಗಾಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.